ಎಸ್, ರಾಜ್ಯ ಅಸೆಂಬ್ಲಿ ಚುನಾವಣೆಗೆ ಇನ್ನೇನು 6-7 ತಿಂಗಳು ಮಾತ್ರ ಬಾಕಿ ಇದೆ. ಒಂದ್ ಕಡೆ ಬಿಜೆಪಿ, JDS ಮತ್ತೆ ಕಾಂಗ್ರೆಸ್ ವಿವಿಧ ರೀತಿಯಾಗಿ ರ್ಯಾಲಿಗಳನ್ನ, ಸಮಾವೇಶಗಳನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಈ ನಡುವೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಮತ್ತಷ್ಟು ಬಲವನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಹೊಸ ಹೊಸ ರೀತಿಯ ಹೊಸ ಹೊಸ ಒಂದು ಸಮಾವೇಶಗಳನ್ನ, ಪ್ಲಾನ್ಗಳನ್ನ ಮಾಡ್ತಾ ಇದೆ. ಆಗಸ್ಟ್ 15 ಏನು ಫ್ರೀಡಮ್ ಮಾರ್ಚ್ ಅಂತ ಮಾಡಿತ್ತು ಇಡೀ ದೇಶಾದ್ಯಂತ. ಕರ್ನಾಟಕದಲ್ಲಿ ಸಖತ್ತು ಸಕ್ಸಸ್ಫುಲ್ ಆಗಿ ಆ ಒಂದು ಈವೆಂಟ್ ಅನ್ನ ಮಾಡಿದ್ರು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಒಂದು ಲೀಡರ್ಶಿಪ್ನಲ್ಲಿ ಫ್ರೀಡಮ್ ಮಾರ್ಚ್ ತುಂಬ ಯಶಸ್ವಿಯಾಗಿತ್ತು. ಇದೀಗ ಇಂಡಿಯಾ ಜೋಡೋ ಅನ್ನೋ ಒಂದು ಬೃಹತ್ ಪಾದಯಾತ್ರೆಯನ್ನು ಇಡೀ ದೇಶಾದ್ಯಂತ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಸೊ ಭಾರತ್ ಜೋಡೋ ಅನ್ನೋ ಒಂದು ಪಾದಯಾತ್ರೆ ಕಾರ್ಯಕ್ರಮ. ಸೊ ಕನ್ಯಾಕುಮಾರಿಯಿಂದ ಈ ಒಂದು ಕಾರ್ಯಕ್ರಮ ಶುರುವಾಗ್ತಾ ಇದೆ. ಸೆಪ್ಟೆಂಬರ್ 7 ಕನ್ಯಾಕುಮಾರಿಯಲ್ಲಿ ಈ ಒಂದು ಭಾರತ್ ಜೋಡೋ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿಯವರು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಅಲ್ಲಿಂದ ಶುರುವಾಗಿ ಕಾಶ್ಮೀರದವರೆಗೂ ಹೋಗುವಂಥ ಒಂದು ಪ್ಲಾನ್ ಇದು. ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳನ್ನು ಸುತ್ತಾಕೊಂಡು ಇಡೀ ಭಾರತದ ಎಲ್ಲ ರಾಜ್ಯಗಳು ಒಂದಾಗಬೇಕು. ಭಾರತ್ ಜೋಡೋ ಅಂದರೆ BJP ವಿರುದ್ಧ ಒಂದು ರೀತಿಯ ಅಭಿಯಾನ. ಅಂದರೆ ವಿವಿಧ ರೀತಿಯ ಜನ, ಭಾಷೆ, ನುಡಿ ಎಲ್ಲವೂ ಬೇರೆ ಬೇರೆ ಇದೆ. ಇಡೀ ಭಾರತ ಅಂದರೆ ಒಂದು ವೈವಿಧ್ಯ ಭಾರತ. ಸೊ ಆ ವೈವಿಧ್ಯ ಭಾರತವನ್ನು ಒಂದು ಮಾಡಿಸುವಂಥ, BJP ವಿರುದ್ಧ ಒಂದು ಮಾಡಿಸುವಂಥ ಭಾರತ್ ಜೋಡೋ ಕಾರ್ಯಕ್ರಮ ಇದು. ವಿಶೇಷ ಅಂದರೆ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿಯವರು 21 ದಿನಗಳ ಕಾಲ ಈ ಒಂದು ಭಾರತ್ ಜೋಡೋ ಪಾದಯಾತ್ರೆ ಅಂಗವಾಗಿ 21 ದಿನ ಕರ್ನಾಟಕದಲ್ಲಿ ಒಂದು ಪಾದಯಾತ್ರೆಯನ್ನು ಮಾಡ್ತಾರೆ ರಾಹುಲ್ ಗಾಂಧಿಯವರು. ಸುಮಾರು 510 ಕಿಲೋಮೀಟರ್, ನೆನ್ಪಿಟ್ಕೊಳ್ಳಿ, 510 ಕಿಲೋಮೀಟರ್ ರಾಹುಲ್ ಗಾಂಧಿ ಜೊತೆ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಹೆಜ್ಜೆಯನ್ನು ಹಾಕ್ತಾರೆ. ಅಂದರೆ 21 ದಿನ ಕರ್ನಾಟಕದಲ್ಲಿ ಒಂದು ರಾಜಕೀಯ ಸಮಾವೇಶ ಅಂತಲೇ ಹೇಳ್ಬೋದು, ರಾಜಕೀಯ ರ್ಯಾಲಿ ಅಂತಲೇ ಹೇಳ್ಬೋದು. ಸೊ ಸಿದ್ದರಾಮಯ್ಯನವರು ಸೇರಿದಂತೆ, DK ಶಿವಕುಮಾರ್ ಸೇರಿದಂತೆ ಸ್ಥಳೀಯ ನಾಯಕರು, ಎಲ್ಲ ಕಾಂಗ್ರೆಸ್ ನಾಯಕರು, ರಾಹುಲ್ ಗಾಂಧಿ ಬರ್ತಾರೆ 21 ದಿನ ಕರ್ನಾಟಕದಲ್ಲಿ ರ್ಯಾಲಿ ಮಾಡ್ತಾರೆ ಅಂದರೆ ಸಣ್ಣವರೆಲ್ಲ ಹಿಂದೆ ಎಲ್ಲ ಹೋಗ್ತೀನಿ, ದೊಡ್ಡವ್ರು ಹೋಗದೇ ಇರ್ತಾರ. ಸೊ ಹಾಗಾಗಿ ಎಲ್ಲರೂ ನಾಯಕರು ಕೂಡ ಈ ಒಂದು 510 ಕಿಲೋಮೀಟರ್ ದೂರದ ಪಾದಯಾತ್ರೆ ಕರ್ನಾಟಕದಲ್ಲಿ ನಡೆಯುತ್ತೆ ಭಾರತ್ ಜೋಡೋ ಅಂಗವಾಗಿ. ಇನ್ನು BK ಹರಿಪ್ರಸಾದ್ ಅವರು ಈ ಒಂದು ಭಾರತ್ ಜೋಡೋ ಕರ್ನಾಟಕದಲ್ಲಿ ನಡೆಯುತ್ತೆ ಪಾದಯಾತ್ರೆ, ಆ ಒಂದು ಯಾತ್ರೆಯ ಉತ್ಸವರನ್ನು ವಹಿಸ್ಕೊಂಡಿದ್ದಾರೆ. ಸೊ ಅದ್ರ ಜೊತೆಗೆ ಆಯಾ ಕ್ಷೇತ್ರದಲ್ಲೇ MLAಗಳು ಅಥವಾ ಮಾಜಿ MLAಗಳು ಅಥವಾ ನೆಕ್ಸ್ಟ್ ಕಾಂಗ್ರೆಸ್ನ ಆಸ್ಪಿರೆಂಟ್ಸ್ ಏನಿದ್ದಾರೆ, ಕ್ಯಾಂಡಿಡೇಟ್ಸು, ಅವರು ಕೂಡ ಸುಮಾರು 200 ಕಿಲೋಮೀಟರ್ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ. ಸೊ ಅದು ಆಗಸ್ಟ್ ಹಂತಕ್ಕೆ ಮುಗಿದು ನೆಕ್ಸ್ಟು ಅವರು ಕೂಡ ಈ ಒಂದು ಭಾರತ್ ಜೋಡೋ ಪಾದಯಾತ್ರೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಅಲ್ಲಿಗೆ ಒಂದು ರೀತಿ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಚೈತನ್ಯ ಕೊಡೋದಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಈಗಾಗಲೇ ತುಮಕೂರು, ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಗಳ ಒಂದು ಭಾರತ್ ಜೋಡೋ ಮಾರ್ಗ ಏನಿದೆ, ಯಾವ ಮಾರ್ಗದಲ್ಲಿ ನಡ್ಕೊಂಡು ಹೋಗಬೇಕು ಅಂತ, ಸೊ ರಾಹುಲ್ ಗಾಂಧಿ ಅವರ ಒಂದು ಮಾರ್ಗ, ಆ ಮಾರ್ಗವನ್ನು ಕೂಡ ಈಗಾಗಲೇ ರೆಡಿ ಮಾಡಿದ್ದಾರೆ. ಇನ್ನು ಉಳಿದ 4 ಜಿಲ್ಲೆಗಳ ಒಂದು ಮಾರ್ಗ ರೆಡಿಯಾಗಬೇಕಾಗಿದೆ. ಅದು ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯ ಆಗುತ್ತೆ. ಸೆಪ್ಟೆಂಬರ್ 7 ಕನ್ಯಾಕುಮಾರಿಯಿಂದ ಶುರುವಾಗಿ ನೆಕ್ಸ್ಟು 510 ಕಿಲೋಮೀಟರ್ ಭಾರತದಲ್ಲಿ, ಕರ್ನಾಟಕದಲ್ಲಿ 510 ಕಿಲೋಮೀಟ್ರು ನಡೆಯುತ್ತೆ ಪಾದಯಾತ್ರೆ. ಸೊ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಬೂಸ್ಟ್ ಕೊಡಬಹುದು ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ನೋಡೋಣ ಈ ಒಂದು ಭಾರತ್ ಜೋಡೋ ಕಾಂಗ್ರೆಸ್ಗೆ ಮರುಜೀವವನ್ನು ಕೊಡುತ್ತಾ, ಎಸ್ಪೆಷಲಿ ಕರ್ನಾಟಕದಲ್ಲಿ ಎಲೆಕ್ಷನ್ ಹತ್ರ ಇರೋದ್ರಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಎನ್ಕ್ಯಾಶ್ ಆಗುತ್ತಾ ಅನ್ನೋದನ್ನು ನೋಡೋಣ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.